ಶಿವಾಯ ನಮಃ. ಸ್ವಸ್ತಿಕ್ ಸಿದ್ಧತಾಯಿಯವರಿಗೆ ವಂದಿಸುತ್ತಾ ಮನಸ್ಸಿನಲ್ಲಿ ಆತ್ಮಸಿದ್ಧ ಗುರುವಿಗೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುತ್ತಾ ಸ್ವಸ್ತಿಕ್ ಸಿದ್ಧತಾಯಿ ವೇದಿಕ್ ರಿಸರ್ಚ್ ಅಂಡ್ ಫೌಂಡೇಶನ್ ವತಿಯಿಂದ ಕಂಡುಹಿಡಿಯಲಾದ ಶ್ರೀ ಮಹಾಲಕ್ಷ್ಮಿ ವಶೀಕರಣ ಉಪ್ಪಿನ ಪೂಜೆಗಳ ವಿವರಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಪೂಜೆಗೆ ಬೇಕಾದ ಪದಾರ್ಥಗಳು: ಒಂದು ಮಹಾಲಕ್ಷ್ಮಿಯ ಭಾವಚಿತ್ರ, ಒಂದು ಮಣ್ಣಿನ ಮಡಕೆ, ಮಣ್ಣಿನ ಒಂದು ತಟ್ಟೆ, ಮಣ್ಣಿನ 9 ಹಣತೆಗಳು, ಪ್ರಾರ್ಥನೆ ದೀಪಗಳು 6, ವಿಳ್ಯದೆಲೆ 1, ನಿಂಬೆಹಣ್ಣು 1 ರೂಪಾಯಿ ನಾಣ್ಯ, 1 7 ಮುಖದ ರುದ್ರಾಕ್ಷಿ, ಇವಿಷ್ಟು ಪೂಜೆಗೆ ಬೇಕಾದ ಪದಾರ್ಥಗಳು. ದೀಪಕ್ಕೆ 9 ದೀಪಕ್ಕೆ ತುಪ್ಪವನ್ನು, ಪ್ರಾರ್ಥನೆ ದೀಪಕ್ಕೆ ಸಿದ್ಧತಾಯಿಯವರು ಸಿದ್ಧಪಡಿಸಿದಂತಹ ದೋಷ ನಿವೃತ್ತಿ ಎಣ್ಣೆಯನ್ನು ಅಥವಾ ಎಳ್ಳೆಣ್ಣೆಯನ್ನು ಬಳಸಬಹುದು. ಇವಿಷ್ಟು ಪದಾರ್ಥಗಳನ್ನು ಗುರುವಾರದಂದು ಸಿದ್ಧಪಡಿಸಿಕೊಂಡು ತಂದಿರುವಂತಹ ಮಣ್ಣಿನ ಮಡಿಕೆಗೆ ತಟ್ಟೆಗೆ ಬಿಳಿ ಸುಣ್ಣವನ್ನು ಲೇಪನ ಮಾಡಿ ಒಣಗಿಸಿಕೊಳ್ಳತಕ್ಕದ್ದು. ಮರುದಿನ ಅಂದರೆ ಶುಕ್ರವಾರದ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದ ಸುಸಂದರ್ಭದಲ್ಲಿ, ಅಂದರೆ ತಾಯಿಯವರು ಹೇಳಿದ ಹಾಗೆ 5-6:30 ಒಂದು ಸಂದರ್ಭದಲ್ಲಿ ಈ ಪೂಜೆಯನ್ನು ಮಾಡಬಹುದು. ಪೂಜೆಯನ್ನು ಮಾಡುವ ಕ್ರಮ: ಮಣ್ಣಿನ ಮಡಿಕೆಗೆ ನಾವು ತಂದಿರುವಂತಹ ಕಲ್ಲುಪ್ಪನ್ನು ಮನಸ್ಸಿನಲ್ಲಿ ಶ್ರೀ ಮಹಾಲಕ್ಷ್ಮಿಯನ್ನು ಸ್ಮರಿಸಿಕೊಂಡು ತುಂಬಿಸಿಕೊಳ್ಳುವಂಥದ್ದು. ತಟ್ಟೆಯಲ್ಲಿ ಇರಿಸಿದ ಅಕ್ಷತೆಯ ಕಾಲಿನ ಮೇಲೆ ತುಂಬಿಸಿದ ಕಲ್ಲುಪ್ಪು ಮಡಕೆಯನ್ನು ಇರಿಸಿ ಅದರ ಮೇಲೆ 1 ನಿಂಬೆಹಣ್ಣು, 1 7 ಮುಖದ ರುದ್ರಾಕ್ಷಿ, 1 ರೂಪಾಯಿ ನಾಣ್ಯವನ್ನು ಇರಿಸಿ ಮಡಕೆಯ ಮುಂದೆ ಚಿತ್ರದಲ್ಲಿ ತೋರಿಸಿದ ಹಾಗೆ 9 ತುಪ್ಪದ ಹಣತೆಯನ್ನು ಇರಿಸಿ ಮೊದಲಿನ ಸಾಲಿನಲ್ಲಿ 2 ಸಾಲಿನಲ್ಲಿ ವಿಳ್ಯದೆಲೆಯ ತೊಟ್ಟನ್ನು ದೇವರ ಕಡೆ ಇರಿಸಿ ಮುಖದ ಭಾಗವನ್ನು ನಮ್ಮ ಕಡೆ ಇರಿಸಿ ದೀಪವನ್ನು, ಪ್ರಾರ್ಥನೆ ದೀಪವನ್ನು ಮಡಕೆ ಕಡೆ ತಿರುಗಿಸುವ ಒಂದು ವಿಧಾನ. ಇವಿಷ್ಟು ಸಿದ್ಧಪಡಿಸಿಕೊಂಡ ನಂತರ ಆ 9 ತುಪ್ಪದ ದೀಪದಲ್ಲಿ 1 ತುಪ್ಪದ ದೀಪವನ್ನು ಶ್ರೀ ಮಹಾಗಣಪತಿ ಎಂದು ಭಾವಿಸಿ ಯಾವುದೇ ವಿಘ್ನ ಬರದಂತೆ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಆ ದೀಪವನ್ನು ಬೆಳಗಿಸಿ ಉಳಿದ 8 ತುಪ್ಪದ ಹಣತೆಯನ್ನು ಅಷ್ಟಲಕ್ಷ್ಮಿಗಳೆಂದು ಭಾವಿಸಿ ಪ್ರಾರ್ಥನೆಯನ್ನು ಈ ರೀತಿ ಮಾಡಿಕೊಳ್ಳಬೇಕಾಗುತ್ತದೆ. ಮಧ್ಯದಲ್ಲಿ ಇರಿಸಿದ ಮಡಕೆಯನ್ನು ಶ್ರೀ ಮಹಾಲಕ್ಷ್ಮಿ ಎಂದು ಭಾವಿಸಿ ಅಷ್ಟಲಕ್ಷ್ಮಿಗಳ ಸಮೇತ ಶ್ರೀ ಮಹಾಲಕ್ಷ್ಮಿಯನ್ನು ವಶೀಕರಣ ಮಾಡಿಕೊಳ್ಳುವ ಒಂದು ವಿಧಾನ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ದಾರಿದ್ರ್ಯವು ನಮಗೆ ಆವರಿಸಿದಂತೆ ಸದಾಕಾಲ ಅಷ್ಟಲಕ್ಷ್ಮಿಗಳೊಂದಿಗೆ ಶ್ರೀ ಮಹಾಲಕ್ಷ್ಮಿಯು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಪ್ರಾರ್ಥನೆಯನ್ನ ಮನಸ್ಸಿನಲ್ಲಿ ಮಾಡಿಕೊಂಡು ಉಳಿದ 6 ಪ್ರಾರ್ಥನೆಯ ಹಣತೆಗಳನ್ನು ವಿಳ್ಯದೆಲೆ ಮೇಲೆ ಇರಿಸಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಬೆಳಗಬೇಕು. ಇದಾದ ನಂತರ ಸಿದ್ಧತಾಯಿಯೊಬ್ಬರು ಕೊಟ್ಟಿರುವಂತಹ ಶ್ರೀ ಮಹಾಲಕ್ಷ್ಮಿ ವಶೀಕರಣ ಮಂತ್ರವನ್ನು 9 ಬಾರಿ ಬಹಳ ಶ್ರದ್ಧೆ ಭಕ್ತಿಗಳಿಂದ ಪಠಿಸಬೇಕಾಗುತ್ತದೆ. ಮಂತ್ರ ಹೀಗಿರುತ್ತದೆ: ಓಂ ಶ್ರೀಂ 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 ಧನಲಕ್ಷ್ಮಿಯೇ ನಮೋ ನಮಃ. ಓಂ ಶ್ರೀಂ ಶ್ರೀಂ ಧನಲಕ್ಷ್ಮಿಯೇ ನಮಃ. ವರ 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 ಧನಲಕ್ಷ್ಮಿ ಧಿಮಿ ಧಿಮಿ ಧಿನ್ ಧಿಮಿ ಧಿನ್ ಧಿಮಿ ಧಿನ್ ಧಿಮಿ ಧುಂಧುವಿ ನಾದ ಸುಪ್ರಾಣಮಯೇ. ಘುಮ 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 ಶಂಖ ನಿನಾದ
ಸುವತನಯುತೆ. ಓಂ ಶ್ರೀಂ 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 ಓಂ ಶಾಂತಿ ಶಾಂತಿ ಶಾಂತಿಯೇ. ಈ ಮಂತ್ರವನ್ನು 9 ಬಾರಿ ಪಠಿಸಿ ಬಹಳ ಅಂದವಾಗಿ ಚಿತ್ರದಲ್ಲಿ ತೋರಿಸಿದ ಹಾಗೆ ಹೂಗಳಿಂದ ಅಲಂಕೃತ ಮಾಡಿ ಈ ರೀತಿಯಾಗಿ ಪೂಜೆಯನ್ನು ಬಹಳ ಸುಲಭವಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯರಿಗೂ ಅನುಕೂಲವಾಗುವಂತೆ ಸಿದ್ಧತಾಯಿಯವರು ಅನಾದಿ ಕಾಲದ ಈ ಪೂಜೆಯನ್ನು ಕಂಡಿಡಿದು ಎಲ್ಲರಿಗೂ ಅನುಕೂಲವಾಗುವಂತೆ ಅನುಗ್ರಹಿಸಿದ್ದಾರೆ. ಇದರ ಉಪಯೋಗವನ್ನು ಬಹಳ ಜನ ಈಗಾಗಲೇ ಪಡೆದುಕೊಂಡಿರುತ್ತಾರೆ. ಆದ್ದರಿಂದ ನಾವುಗಳೆಲ್ಲರೂ ಈ ಪೂಜೆಯ ಕ್ರಮವನ್ನು ಅನುಸರಿಸಿ ತಾಯಿಯವರಿಗೆ ವಂದನೆಗಳನ್ನು ಮಾಡಿಕೊಂಡು ಅವರ ಒಂದು ಕೃಪೆಗೆ ನಾವು ಪಾತ್ರರಾಗಬೇಕಾಗಿ ಈ ಮುಖೇನ ಕೇಳಿಕೊಳ್ಳುತ್ತೇನೆ. ಶಿವಾಯ ನಮಃ. ಶಿವಾಯ ನಮಃ. ಸ್ವಸ್ತಿಕ್ ಸಿದ್ಧತಾಯಿಯವರಿಗೆ ವಂದಿಸುತ್ತಾ ಮನಸ್ಸಿನಲ್ಲಿ ಆತ್ಮಸಿದ್ಧ ಗುರುವಿಗೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುತ್ತಾ ಸ್ವಸ್ತಿಕ್ ಸಿದ್ಧತಾಯಿ ವೇದಿಕ್ ರಿಸರ್ಚ್ ಫೌಂಡೇಶನ್ ವತಿಯಿಂದ ಕಂಡುಹಿಡಿಯಲಾದ